ತಾಲೂಕಿನ ಮಣ್ಣಿನ ಮಗನಾಗಿ ಅವರಿಗೆ ನನ್ನ ಕಡೆಯಿಂದ ಉತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಅವ್ರಿಗೆ ನನ್ನಂತ ಒಂದಂತ ಒಂದು ಸಲ್ಯೂಟನ್ನು ಹೊಡಿತೀನಿ. ಯಾಕೆಂದ್ರೆ ಬಿಜೆಪಿನ ಮಣ್ಣಿನ ಮಗನಾಗಿ ಅವ್ರಿಗೆ ನನ್ನ ಕಡೆಯಿಂದ ಉತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಅವ್ರಿಗೆ ನನ್ನಂತ ಒಂದಂತ ಒಂದು ಸಲ್ಯೂಟನ್ನು ಹೊಡಿತೀನಿ. ಕೆಜಿಎಫ್ನಲ್ಲಿ ನಾವು ಏನು ಹೆಚ್ಚು ಕಮ್ಮಿ 22 ವರ್ಷ 23 ವರ್ಷ ಆಗ್ತಾ ಇದೆ. ನಮ್ಗಿದ್ದಂತ ಬಿಜಿಎಂಎಲ್ ಕಾರ್ಖಾನೆ ಮುಚ್ಚಿತು. ಅವಾಗಿಂದ ಹೋರಾಟಗಳು ಮಾಡಿದ್ರು ಹೋರಾಟಗಾರರು. ನಮ್ಗೆ ಯಾವುದೋ ಒಂದು ಕಾರ್ಖಾನೆಗಳು ಕೊಡಿ, ನಾವು ಕಷ್ಟಜೀವಿಗಳು, ನಾವು ಕಷ್ಟಪಟ್ಟು ದುಡಿತೀವಿ, ನಮಗೆ ಕಾರ್ಖಾನೆ ಕೊಟ್ಟರೆ ನಾವು ಇನ್ನೂ ಹೆಚ್ಚಿನ ದುಡಿತೀವಿ ಅಂತೇಳಿ ಹೇಳ್ಕೊಳ್ತಾ ಇದ್ರು. ಆದರೆ ಸ್ವರ್ಣ ಟ್ರೈನ್ ಇತ್ತು, ಆ ಸ್ವರ್ಣ ಟ್ರೈನ್, ಆ ಭಗವಂತ ಏನು ಸ್ವರ್ಣ ಟ್ರೈನ್ ಅಂತ ಹೇಳಿದ್ರು, ಬಂಗಾರದಂಥ ಟ್ರೈನ್. ಆ ಟ್ರೈನ್ ಇದ್ದಿದ್ದರಿಂದ ನಾವು ಇಷ್ಟು ಜೀವನ ಮಾಡ್ತಾ ಇದ್ವಿ. ಬಿಎಂಎಲ್ ಕಾರ್ಖಾನೆ ವಶಪಡಿಸ್ಕೊಂಡಿದ್ದಂಥ ಜಾಗ 948 ಎಕರೆ ಏನಂತ ಹೇಳ್ತಾ ಇದ್ರು. ಇವತ್ತು ಆ ಜಾಗದಲ್ಲಿ ನಾವು ಇವತ್ತು ನಿಂತಿದ್ದೀವಿ. ಇವತ್ತು ಒಂದು ಖುಷಿಯಾದಂಥ ನಮ್ಮ ಕೆಜಿಎಫ್ ಜನತೆಗೆ ಒಂದು ಖುಷಿಯಾದಂಥ ಸಂತೋಷವಾದಂಥ ಸುದ್ದಿ. ಅದು ಎಲ್ಲದಕ್ಕಿಂತ ಹೇಳಬೇಕಂದ್ರೆ ನಮ್ಮ ಕೆಜಿಎಫ್ ಶಾಸಕರಾದಂಥ ರೂಪಕಲಾ ಮೇಡಮ್ ಅವ್ರಿಗೆ ಸಂತೋಷ. ಅವ್ರು ಮಾಡಿರುವಂಥ ಕೆಲಸಕ್ಕೆ ಇವತ್ತು ಸಂತೋಷ ಪಡುವಂಥ ಒಂದು ನಮ್ಮ ಕೆಜಿಎಫ್ ಜನ ಹೆಮ್ಮೆ ಪಡುವಂಥದ್ದು, ಮತ್ತು ನಾವು ಕಾಲರನ್ನು ತೂಕಿ ಇಡುವಂಥ ಒಂದು ಸನ್ನಿವೇಶ ಇವತ್ತು ಕ್ರಿಯೇಟ್ ಆಗಿದೆ. ಕಾರಣ ಏನಂದ್ರೆ, ಇವತ್ತೇನು ಏನು ಮೇಡಮ್ ಅವ್ರು ಏನೋ ಮಾಡ್ತಾ ಇದ್ದಾರೆ ಬರೀ ಕರಪತ್ರಗಳಿಗೆ ಅಥವಾ ಯಾವುದೋ ಒಂದು ಬರೀ ನೋಟಿಫಿಕೇಶನ್ಗಳಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಕೆಲವೊಂದು ಜನ ಅದನ್ನು ಮಾತಾಡ್ತಾ ಇದ್ರು. ಆದರೆ ಇವತ್ತಿನ ದಿವಸ ಏನು ನಮ್ಮ ಕೆಜಿಎಫ್ನ ಬಂಗಾರದ ಗಣಿ ಸರ್ವೆ ನಂಬರ್ 3ರಲ್ಲಿ ಇಂಟೆನ್ಷನ್ ಟೌನ್ಶಿಪ್ಗೆ ನಗರಾಭಿವೃದ್ಧಿ ಇಲಾಖೆಗೆ ಇವತ್ತು ವರ್ಗಾವಣೆ ಆಗಿದೆ. ಏನಿವತ್ತು ನಾವು ಇವತ್ತು ನಿಂತಿದ್ದೀವಿ BML ಜಾಗ ಅಂತ ಏನು ಹೇಳ್ತೀವಿ, ಅದರಲ್ಲಿ 2000 ಎಕರೆನ BGML ಅವ್ರ ಹತ್ರದಿಂದ ವಶಪಡಿಸ್ಕೊಂಡು BML 2000 ಎಕರೆನ ಆಗ ಕೊಟ್ಟಿದ್ರು. ಅದರಲ್ಲಿ 900 ಚಿಲ್ಲರೆ ಎಕರೆ, ಆ 900 ಚಿಲ್ಲರೆ ಎಕರೆಗೆ 2 ಸರ್ಕಾರಗಳ ಹತ್ರ ಹೋರಾಟ ಮಾಡಿದಂಥ ಹೆಮ್ಮೆ ನಮ್ಮ ಕೆಜಿಎಫ್ ಶಾಸಕರಾದಂಥ ರೂಪಕಲಾ ಮೇಡಮ್ ಅವರು. ಅವರು ಹೋರಾಟ ಮಾಡಿ ಇವತ್ತು ಆ ಹೋರಾಟದಿಂದ ಆ ಒಂದು ಪ್ರತಿಫಲ ನಮ್ಮ ಕೆಜಿಎಫ್ ಜನಕ್ಕೆ ಹೆಮ್ಮೆ ಅಂತ ಹೇಳ್ಕೋಬೋದು. ಆ ಒಂದು ಅವರ ಹೋರಾಟ, ಅವರ ಒಂದು ಪ್ರತಿಫಲ ಇವತ್ತು ಏನು ಕೆಜಿಎಫ್ ನಗರಕ್ಕೆ ಒಂದು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಬರೋದು ಕನ್ಫರ್ಮ್ ಆಗಿದೆ. ಕಾರಣ ಅಂತಂದರೆ, ಎಲ್ಲ ಆದೇಶಗಳನ್ನು ಮೀರಿ, ಎಲ್ಲ ಆದೇಶಗಳನ್ನು ಮಾಡ್ಕೊಂಡು ಬಂದು ಇವತ್ತು ಏನು ನಮ್ಮ ಕಂದಾಯ ಇಲಾಖೆಗೆ ಈ ಜಾಗವನ್ನು ವರ್ಗಾವಣೆ ಮಾಡಿಸಿ, ಇದರಲ್ಲಿ ಆ ಒಂದು 900 ಚಿಲ್ಲರೆ ಎಕರೆಯಲ್ಲಿ ಸರ್ವೆ ನಂಬರ್ 3 ಬಂಗಾರದ ಗಣಿ ಪ್ರದೇಶ ಅಂತ ನಾವೇನು ಹೇಳ್ತೀವಿ, ಅದು ನಮ್ಮ ಆಫೀಸರ್ಸ್ ಕ್ವಾರ್ಟರ್ಸಿಂದ ಹಿಂದೆ, ಈ ಕಡೆ ಬ್ಯಾಟರಾಯಸ್ವಾಮಿ ಬೆಟ್ಟದಿಂದ ಹಿಂದೆ, ಈ ಕಡೆ ದೊಡ್ಡೂರು ಕಟ್ಮಳ್ಳಿ ಏನು ನಮ್ಮ ಸಂಭ್ರಮ ಹಾಸ್ಪಿಟಲ್ ಇದೆ ಅದಕ್ಕಿಂತ ಹಿಂದೆ ಇರೋ ಜಾಗನ ಇವತ್ತು ಇದೊಂದು ಏನು ನಾವು ಇಲ್ಲಿ ನಿಂತಿದ್ದೀವಿ, ಈ ಜಾಗವನ್ನು ಇಂಟೆನ್ಷನ್ ಟೌನ್ಶಿಪ್ ನಗರಾಭಿವೃದ್ಧಿ ಇಲಾಖೆಗೆ ವರ್ಗಾವಣೆ ಮಾಡಿ ಇವತ್ತು ಕಂದಾಯ ದಾಖಲೆಗಳಲ್ಲಿ ಇವತ್ತು ಎಂಟ್ರಿ ಮಾಡಿದ್ದಾರೆ. ಅಂದರೆ ಇದು ಹಿಸ್ಟ್ರಿಯಲ್ಲಿ ಒಂದು ನಮೋದನೆ ಮಾಡಬೇಕಾದಂಥ ವಿಷಯ. ಈಗ ನಾವು ನಿಂತಿರುವಂಥ ಜಾಗ ಇದು BML ಗಾಲ್ಫ್ ಕ್ಲಬ್, ಗಾಲ್ಫ್ಗೆ ಅವ್ರಿಗೆ ಒದಗಿಸಿರುವಂಥ ಜಾಗ. ಇವತ್ತೇನು ಇಲ್ಲಿ ನಾವು ಈ ಹಳ್ಳ ಎತ್ತಿದ್ದಾರೆ, ಅಲ್ಲಿಂದ ಇದು ಏನೋ ಅದು BML ಆಫೀಸರ್ಸ್ ಕ್ವಾರ್ಟರ್ಸು, ಅದ್ರ ಹಿಂದ್ಗಡೆ ನಾವು ಇದ್ದೀವಿ. ಈ ಹಳ್ಳ ಎತ್ತಿರೋ ಜಾಗನ ಬಿಟ್ಟು ಇದು ಗಾಲ್ಫ್ ಕ್ಲಬ್ ಹೋಗುತ್ತೆ. ಇದು ನಗರ ಅಂದರೆ ವಾಸ ಉಪಯೋಗಕ್ಕೆ ಯೋಗ್ಯವಾದಂಥ ಜಾಗ ಅಂತೇಳಿ ನಮೋದನೆ ಮಾಡಿ ಇದನ್ನು ನಗರಾಭಿವೃದ್ಧಿ ಇಲಾಖೆಗೆ ವರ್ಗಾವಣೆ ಮಾಡಿ ಇವತ್ತು ಈ ಜಾಗದಲ್ಲಿ ಮನೆಗಳು ಕಟ್ಕೊಂಡು ಈಗೇನು ಇಂಡಸ್ಟ್ರಿಯಲಿಸ್ಟು ಬರ್ತಾರೆ ಅವರ ಅಲ್ಲಿನ ಎಂಪ್ಲಾಯೀಸ್ಗಾಗಿರ್ಬೋದು ಅಥವಾ ಅಲ್ಲಿನ ಆಫೀಸರ್ಸ್ಗಾಗಿರ್ಬೋದು, ಈಗ ಹೆಂಗೆ ನಾವು ಹಿಂಗೆ ಈಗ BML ಆಫೀಸರ್ಸ್ ಕ್ವಾರ್ಟರ್ಸ್ ಯಾವ ರೀತಿ ಮಾಡಿದ್ದಾರೆ, ಅದೇ ರೀತಿ ಈ ಜಾಗವನ್ನು ಮುಂದೆ ಇಂಡಸ್ಟ್ರಿಯಲ್ ನಮ್ಮ ಕೆಜಿಎಫ್ಗೆ ಬಂದಂಥ ಸಂದರ್ಭದಲ್ಲಿ ಇದನ್ನು ಬಿರಿ ಈ 294 ಎಕರೆ ಏನಿದೆ ಆ ಇದನ್ನು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತೇಳಿ ಮಾಡಿ ಈ ನಗರಾಭಿವೃದ್ಧಿ ಇಲಾಖೆಗೆ ವರ್ಗಾವಣೆ ಆಗಿದೆ. ಇದು ಇದೇ ಜಾಗ, ಯಾಕೆಂದರೆ ಈ ಕಡೆ ಹೋದರೆ ಅಜಿಪ್ನಳ್ಳಿ ಬರುತ್ತೆ, ಈ ಕಡೆ ಹೋದರೆ ನಮ್ಮ BML ಕ್ವಾರ್ಟರ್ಸ್ ಬರುತ್ತೆ, ಈ ಕಡೆ ಬಂದರೆ ಗಾಲ್ಫ್ ಕ್ಲಬ್ ಬರುತ್ತೆ, ಈ ಕಡೆ ಬಂದರೆ
ಬೆಟ್ಟ ಬೆಟ್ಟರಾಯ ಸ್ವಾಮಿ ಬೆಟ್ಟ ಬರುತ್ತೆ, ಈ ಕಡೆ ಬಂದರೆ ನೇರಳೆ ಕೆರೆ ಬರುತ್ತೆ. ಇಷ್ಟು ಜಾಗ ಯಾವ ರೀತಿ ಇದೆ ಅಂದರೆ ಒಂದು ವಾತಾವರಣ ಅಷ್ಟು ಶುದ್ಧವಾದ ವಾತಾವರಣ. ಇದು KGF ಜನತೆಯ ಕೊಟ್ಟಿರುವಂಥ ಒಂದು ರೂಪಾ ಮೇಡಮ್ ಅವ್ರು ಕೊಟ್ಟಿರುವಂಥ ಒಂದು ಗಿಫ್ಟ್ ಅಂತ ಹೇಳ್ಬೋದು. ಯಾಕೆಂದರೆ ಅವರು BJP ಸರ್ಕಾರ ಇದ್ದಾಗಿರ್ಬೋದು, ಇವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲಾಗಿರ್ಬೋದು, ಅವರ ದಿನದ ಹೋರಾಟದ ಪ್ರತಿಫಲ ಇವತ್ತು ನಮಗೆ ಸಿಕ್ಕಿದೆ. ಇವತ್ತೇನು ನಮ್ಮ RTCಗಳಲ್ಲಿ ಎಂಟ್ರಿಯಾಗಿ ಇವತ್ತೊಂದು ದಿವಸ ಇದನ್ನು 294 ಎಕರೆ ನಮ್ಮ RTCಗಳಲ್ಲಿ ಎಂಟ್ರಿ ಆಗಿದೆ. ಇದು ಎಷ್ಟು ಸಂತೋಷ ಪಡುವಂಥದ್ದು. ಈ ಥರ ಒಂದು ಟೌನ್ಶಿಪ್ಗೆ 294 ಎಕರೆ ಒದಗಿಸಿಟ್ಟಿದ್ದಾರೆ ಅಂದರೆ ನಮ್ಮ KGF ನಗರವನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಇನ್ನು ಎಂತಹ ಕಾರ್ಖಾನೆಗಳನ್ನ ತಗೋಬರ್ಬೋದು, ಎಂತಹ ಕಾರ್ಖಾನೆಗಳನ್ನ ಒದಗಿಸ್ಬೋದು. ಯಾಕೆಂದರೆ ಈಗ ಅದರಲ್ಲಿ 600 ಎಕರೆಗಳನ್ನು ಇಂಡಸ್ಟ್ರಿಯಲ್ ಕಾರಿಡಾರ್ಗೋಸ್ಕರಾಗಿ ಮಾಡಬೇಕಂತೇಳಿ ಅದನ್ನು ಸಹ ಮಾಡಿದ್ದಾರೆ. ಏನೇ ಒಂದು ನಾವು ಇಂಡಸ್ಟ್ರಿಗಳು ಬರಬೇಕಂದ್ರೂ ಈ ಜಾಗದಲ್ಲಿ ಬರುತ್ತೆ ಅನ್ನೋದು ಎಷ್ಟು ಸಂತೋಷದ ಸುದ್ದಿ. ಈ ಕಡೆ ಹಜಪ್ಪನಹಳ್ಳಿವರೆಗೂ ಬರುತ್ತೆ, ಇಲ್ಲಿ ಮುರುಘರ ದೇವಸ್ಥಾನ ಹಿಂದೆ ಬರುವಂಥ ಹಜಪ್ಪನಹಳ್ಳಿ ಆ ಜಾಗದವರೆಗೂ ಈ ಜಾಗವನ್ನು ವಶಪಡಿಸ್ಕೊಂಡಿದ್ದಾರೆ. ಎಂಥ ಜಾಗ ಅಂತಂದರೆ ನೋಡೋದಕ್ಕೆ ಒಂಥರ ಆನಂದ ಆಗುತ್ತೆ. ಯಾಕೆಂದರೆ 4 ಕಡೆ ರಸ್ತೆಗಳು ಬರ್ತದೆ, ಈ ಕಡೆ ಬೆಂಬಲ್ ಕಾರ್ಖಾನೆ ಬರ್ತದೆ, ಈ ಕಡೆ ಹೋದರೆ ನಮ್ಮ ಏನು ಬೇತ್ಮಂಗಳ ಟು ವಿಕೋಟ ರಸ್ತೆ ಬರ್ತದೆ, ಬಂಗಾರಪೇಟೆ ಟು ವಿಕೋಟ ರಸ್ತೆ ಬರ್ತದೆ, ಈ ಕಡೆ ಹೋದರೆ KGF ಬಂಗಾರಪೇಟೆ ರಸ್ತೆ ಬರ್ತದೆ. ಎಲ್ಲವನ್ನು ಯೋಚನೆ ಮಾಡಿ ನಮ್ಮ ರೂಪಕಲಾ ಮೇಡಮ್ ಅವರು ನಿಜವಾಗ್ಲು ಅವ್ರು ಮಾಡಿರುವಂಥ ಸಾಧನೆ ಇನ್ಯಾರು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಪಕ್ಷಾತೀತವಾಗಿ ಯಾವುದೇ ಪಕ್ಷ ಆಗಿರ್ಬೋದು, ಪಕ್ಷ ನಮಗೆ ಬೇಕಾಗಿರೋದು ವಿಷಯ. ಕಾರಣ ಅಂದರೆ ಒಬ್ಬ ಅಭಿವೃದ್ಧಿಶೀಲವನ್ನು ಅಭಿವೃದ್ಧಿ ಪಡಿಸುವಂಥ ವ್ಯಕ್ತಿಗೆ ನಾವು ಯಾವತ್ತೂ ಒಂದು ಸಲ್ಯೂಟ್ ಹೊಡಿತೀವಿ. ಅದು ನಮ್ಮ ರೂಪಾ ಮೇಡಮ್ ಅವ್ರಿಗೆ ಸಲ್ಯೂಟ್ ಹೊಡಿತೀವಿ ಅಂತ ಹೇಳೋದ್ರಲ್ಲಿ ನಾನು KGF ಮಣ್ಣಿನ ಮಗನಾಗಿ ಅವ್ರಿಗೆ ನನ್ನ ಕಡೆಯಿಂದ ಉತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಅವ್ರಿಗೆ ನನ್ನಂಥ ಒಂದಂಥ ಒಂದು ಸಲ್ಯೂಟನ್ನು ಹೊಡಿತೀನಿ. ಏಕೆಂದರೆ KGF ನಾವು ಏನು ಹೆಚ್ಚು ಕಮ್ಮಿ 22-23 ಆಗ್ತಾಯಿದೆ. ನಮಗಿದ್ದಂಥ BGML ಕಾರ್ಖಾನೆ ಮುಚ್ಚಿತು. ಅವಾಗಿಂದ ಹೋರಾಟಗಳು ಮಾಡಿದ್ರು ಹೋರಾಟಗಾರರು, ನಮ್ಗೆ ಯಾವುದೋ ಒಂದು ಕಾರ್ಖಾನೆಗಳು ಕೊಡಿ, ನಾವು ಕಷ್ಟಜೀವಿಗಳು, ನಾವು ಕಷ್ಟಪಟ್ಟು ದುಡಿತೀವಿ, ನಮಗೆ ಕಾರ್ಖಾನೆ ಕೊಟ್ಟರೆ ನಾವು ಇನ್ನೂ ಹೆಚ್ಚಿನ ದುಡಿತೀವಿ ಅಂತೇಳಿ ಹೇಳ್ಕೊಳ್ತಾ ಇದ್ರು. ಆದರೆ ಸ್ವರ್ಣ ಟ್ರೈನ್ ಇತ್ತು, ಆ ಸ್ವರ್ಣ ಟ್ರೈನ್ ಆ ಭಗವಂತ ಏನು ಸ್ವರ್ಣ ಟ್ರೈನ್ ಅಂತ ಹೇಳ್ತೀವಿ, ಬಂಗಾರದಂಥ ಟ್ರೈನು, ಆ ಟ್ರೈನ್ ಇದ್ದಿದ್ದರಿಂದ ನಾವು ಇಷ್ಟು ಜೀವನ ಮಾಡ್ತಾ ಇದ್ವಿ. ಇನ್ನು ಮುಂದೆನೂ ಅದರಲ್ಲಿ ಜೀವನ ಮಾಡ್ತಾ ಇರ್ತೀವಿ. ಆದ್ರೇನು ಆ ಒಂದು ಕಷ್ಟಗಳನ್ನು ಆ ಒಂದು ಇದನ್ನೆಲ್ಲ ಅಬ್ಸರ್ವ್ ಮಾಡಿದಂಥ ರೂಪಾ ಮೇಡಮ್ ಅವರು ಸುಮಾರು ಅಂದ್ರೇನು ಒಂದು 7 ವರ್ಷದಿಂದ ಇದ್ರ ಬಗ್ಗೆ ಹೋರಾಟ ಮಾಡಿ 2 ಸರ್ಕಾರಗಳ ಹತ್ರ, ಇದಕ್ಕೆ ಮುಂದಿದ್ದಂಥ BJP ಸರ್ಕಾರ ಆಗಿರ್ಬೋದು, ಕುಮಾರಸ್ವಾಮಿ ಅವರ JDS ಸರ್ಕಾರ ಆಗಿರ್ಬೋದು, ಈಗ ಬಂದಂಥ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರದಲ್ಲಾಗಿರ್ಬೋದು, ಹೋರಾಟದ ಪ್ರತಿಫಲವಾಗಿ ಇವತ್ತು ನಮಗೆ ಏನು ಇಂಡಸ್ಟ್ರಿಯಲ್ ಕಾರಿಡಾರ್ ಅಂದರೆ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಮಂಡಳಿಗೆ ಜಾಗವನ್ನು ಒದಗಿಸಿದ್ದಾರೆ. ಅದೇ ಥರ ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತೇನು ಹೇಳ್ತೀವಿ ಅದನ್ನು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಇವತ್ತೊಂದು ದಿವಸ ಅಲ್ಲಿ 200 ಎಕರೆನ ಅಲ್ಲಿ ಒದಗಿಸಿದ್ದಾರೆ. ಇದೆಲ್ಲ ಒಂದು ದೊಡ್ಡ ಸಾಧನೆ, ಅದಕ್ಕೆ ಅವ್ರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದನ್ನು ನಮ್ಮ KGF ಜನ ಖುಷಿಯಿಂದ ಸ್ವೀಕರಿಸ್ತಾ ಇದ್ದೀವಿ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಧನ್ಯವಾದಗಳು ಮೇಡಮ್ ಅವ್ರಿಗೆ. ನಮಸ್ಕಾರ.